ಿವಿ ಆತನ ದಯೆ ನಮಗೆ ಇರೋದ್ರಿಂದ ಒಂದು ಕುಟುಂಬವಾಗಿ ದೇವರ ವಾಕ್ಯವನ್ನ ಕೇಳುವುದಕ್ಕೆ ನಮ್ಗೆ ಈ ಒಂದು ಅದ್ಭುತವಾದ ಅವಕಾಶವನ್ನ ನಮ್ಮ ತಂದೆಯ ದೇವರು ಕ್ರಿಸ್ತ ವೇಸುವಿನ ಮೂಲಕ ನಮ್ಮ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋರಾಗಿರ್ಬೇಕು ಹಾಗೂ ನೀವು ಬೆಳಗಿನಿಂದ ಸಾಯಂಕಾಲದ ತನಕ ನಿಮ್ಮ ಕೆಲಸಗಳನ್ನು ಮುಗಿಸಿ ಈ ಒಂದು ಕೂಟಕ್ಕೆ ಸತತವಾಗಿ ಅನೇಕ ವಾರಗಳು ತಿಂಗಳು ಇದು ನಡೀತಾ ಇದ್ರು ನೀವು ತಪ್ಪದೆ ಈ ಒಂದು ಕೂಟಕ್ಕೆ ಬಂದು ದೇವರ ವಾಕ್ಯವನ್ನ ಕೇಳಿ ದೇವರಲ್ಲಿ ಇನ್ನೂ ಅತಿ ಹೆಚ್ಚಾದ ಆಸಕ್ತಿಯನ್ನ ತೋರಿಸಿ ದೇವರು ವಾಗ್ದಾನ ಮಾಡಿರ ಮಾಡಿರೋ ರೀತಿಯಲ್ಲಿ ನಮ್ಮನ್ನ ಶುದ್ಧೀಕರಿಸುವ ಒಂದು ಕೆಲಸವನ್ನ ದೇವರು ಮಾಡ್ತಾ ಇರುವಾಗ ಆ ಶುದ್ಧೀಕರಣೆಯ ವಿಷಯದಲ್ಲಿ ನಮ್ಮನ್ನ ದೇವರಿಗೆ ಅರ್ಪಿಸಿ ಸಮರ್ಪಣೆ ಮಾಡಿದ್ದೀವಿ ಸೊ ಈ ಈ ವಿಷಯ ಕೂಡ ಆ ದೇವರು ಮೆಚ್ಚುವಂತ ವಿಷಯ ಸಹೋದರ ಸಹೋದರರೇ ದಾವಿದನ ಜೀವನ ಚರಿತ್ರೆ ನಾವು ಅನೇಕ ಮೋಸ್ಟ್ಲಿ ಒಂದ್ ಎರಡು ವರ್ಷದಿಂದ ಕೂಡ ಈ ಒಂದು ಪಾಠ ನಿಮ್ಗೆ ಸತತವಾಗಿ ಆ ನಿಮ್ಗೆ ನೀಡಲ್ಪಟ್ಟಿತ್ತು ಸೊ ಇಲ್ಲಿ ಈ ಒಂದು ದಾವಿದನ ಚರಿತ್ರೆ ಜೀವನ ಚರಿತ್ರೆಯಲ್ಲಿ ಅನೇಕ ವಿಷಯಗಳು ನಮಗೆ ಬುದ್ಧಿಪಾಠವಾಗಿ ತಂದೆಯ ದೇವರು ಕೊಟ್ಟಿದ್ದು ಕೂಡ ನಾವು ಒಂದೊಂದು ವಾರಾನು ಇದನ್ನ ನೋಡ್ಕೊಂಡು ಬರ್ತಾನೆ ಇದೀವಿ ದಾವಿದನ ಜೀವನದಲ್ಲಿ ನಡೆದಂತ ವಿಷಯಗಳು ಆತನ ಮಕ್ಕಳಿಂದ ಆತನಿಗೆ ಬಂದಂತ ಕಾರ್ಯಗಳು ಸೊ ಇದೆಲ್ಲ ನಾವು ನೋಡ್ಕೊಂಡು ಆ ಜೀವನ ಚರಿತ್ರೆಯನ್ನ ಆದಷ್ಟು ನಮಗೆ ಸಹೋದರರು ಕುಲಂಕುಷವಾಗಿ ತಿಳಿಸಿರುವ ವಿಷಯ ಕೂಡ ನಮಗೆ ಸಂತೋಷ ಕೊಡುವಂತದ್ದಾಗಿದೆ ಆ ರೀತಿಯಲ್ಲಿ ಈ ಒಂದು ತಾವಿದನ ಜೀವನ ಚರಿತ್ರೆಯ ಕಡೆಯ ಒಂದು ಪಾಠ ಮಾತ ಪಾಠ ಕೂಡ ನಾವು ಕಳೆದ ವಾರದಲ್ಲಿ ಮೊದಲನೆಯ ಭಾಗವನ್ನ ಕೂಡ ನಾವು ನೋಡಿದ್ವಿ ಈ ದಿನದಲ್ಲಿ ಅದರ ಎರಡನೇ ಭಾಗ ಮತ್ತೆ ಕೊನೆಯ ಭಾಗವನ್ನ ನೋಡಿ ಈ ಒಂದು ದಾವಿದನ ಜೀವನ ಚರಿತ್ರೆಯನ್ನ ಕೂಡ ಆ ಮುಕ್ತಾಯಗೊಳ್ಳೋಣ ಸೊ ಇಲ್ಲಿ ಸಾವಿರ ಸಾವಿರ ಕಡೆಯ ಕಳೆದ ವಾರದಲ್ಲಿ ನಾವು ನೋಡಿದಂತ ಯಾವ ಶೀರ್ಷಿಕೆ ಮೇಲೆ ನೋಡಿದ್ವಿ ಅಂದ್ರೆ ಯೇಸು ಕ್ರಿಸ್ತನಿಗೆ ಎರಡು ವಿಷಯವನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದನ್ನ ನೋಡಿದ್ವಿ ದಾವಿದನ ಮಗನು ಮತ್ತು ದಾವಿದನ ಕರ್ತನು ಅಂತ ಹೇಳುವಂಥದ್ದು ಡೇವಿಡ್ಸ್ ಸನ್ ಅಂಡ್ ಡೇವಿಡ್ಸ್ ಲಾರ್ಡ್ ಅಂತಾರೆ ಎರಡು ವಿಷಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಕಾರ್ಯ ಸೊ ಇದನ್ನ ನಾವು ನೋಡುವಾಗ ಯಾವ ರೀತಿ ಯೇಸು ಕ್ರಿಸ್ತನು ದಾವಿದನಿಗೆ ಮಗನಾಗ್ತಾನೆ ಮಗನು ಅನ್ಸ್ಕೋತಾರೆ ಇನ್ನೊಂದು ವಿಷಯದಲ್ಲಿ ಯಾವ ರೀತಿ ದಾವಿದನಿಗೆ ಯೇಸು ಕ್ರಿಸ್ತನು ಒಡೆಯನು ಅಥವಾ ಕರ್ತನು ಆಗ್ ಕರ್ತನು ಆಗ್ತಾನೆ ಅನ್ನೋ ಆಗ್ತಾರೆ ಅನ್ನುವ ವಿಷಯ ಕೂಡ ನಮಗೆ ತುಂಬಾ ಮುಖ್ಯವಾದ ಒಂದು ಪಾಠ ಕಳೆದ ವಾರದಲ್ಲಿ ಇದರ ಒಂದು ಫಸ್ಟ್ ನ ನೋಡುವಾಗ ಸಹೋದರರು ನಮ್ಮನ್ನ ಮತ್ತಾಯ ಮತ್ತು ಲೂಕನ ಸುವಾರ್ತೆಯ ಒಂದು ವಂಶಾವಳಿಯನ್ನ ತೋರಿಸಿ ಯೋಸೆಫಿನ ವಂಶಾವಳಿ ಮತ್ತೆ ಮರಿಯಾಲಿನ ವಂಶಾವಳಿಯನ್ನ ನಮ್ಮ ಮನಸ್ಸಿಗೆ ತಂದುಕೊಟ್ರು ಆದ ನಂತರ ಸಹೋದರ ಸಹೋದರೇ ಈ ಒಂದು ವಿಷಯದಲ್ಲಿ ತಂದೆಯ ದೇವರು ದಾವಿದನಿಗೆ ಮಾಡಿದಂತ ವಾಗ್ದಾನವನ್ನು ತುಂಬ ಮುಖ್ಯವಾಗಿ ನಮಗೆ ತಿಳಿಸ್ಕೊಟ್ರು ಆ ವಾಗ್ದಾನದಲ್ಲಿ ದೇವರು ದೇವಾಲಯವನ್ನು ಕಟ್ಟೋದಿಕ್ಕೆ ಸೋಲಮೂನಿನ ಒಂದು ವಿಷಯದಲ್ಲಿ ಅವರು ಸೋಲಮೂನನ್ನ ಆಯ್ಕೆ ಮಾಡಿಕೊಂಡು ಆ ದೇವಾಲಯವನ್ನ ಕಟ್ಟೋದಿಕ್ಕೆ ಸೊಲಮ ಅವಕಾಶವನ್ನ ಕೊಡ್ತಾರೆ ಅದಕ್ಕಿಂತ ಮುಂಚೆ ದಾವಿದನಿಗೆ ಒಂದು ವಚನ ಕೊಟ್ಟಿರ್ತಾರೆ ನಿನ್ನ ಒಂದು ರಾಜ್ಯಭಾರವು ಎಂದೆಂದಿಗೂ ಶಾಶ್ವತವಾಗಿ ಇರ್ತದೆ ಅಂತ ಹೇಳುವಂತ ಒಂದು ಆ ವಾಗ್ದಾನವನ್ನ ದಾವಿದನಿಗೆ ಕೊಟ್ಟಿರ್ತಾರೆ ಸೊ ಈ ವಾಗ್ದಾನದ ವಿಷಯವನ್ನ ದೇವರು ಒಂದು ಸರಿ ಅವರು ನುಡಿದಾಗ ಅದು ನೂರಕ್ಕೆ ನೂರು ಸತ್ಯವಾಗಿರ್ತದೆ ಅದು ನೆರವೇರ್ತದೆ ಅಂತ ಕೂಡ ನಮಗೆ ಚೆನ್ನಾಗಿ ಗೊತ್ತಿರುವಂತ ವಿಷಯ ಸೊ ಆ ರೀತಿಯಲ್ಲಿ ದಾವಿದನಿಗೆ ಕೊಟ್ಟಿದ್ದಂತ ಆ ಒಂದು ಪ್ರಾಮಿಸ್ ಅಥವಾ ವಾಗ್ದಾನವನ್ನ ದೇವರು ಅದನ್ನ ಪೂರ್ಣಗೊಳಿಸ್ತಾರೆ ಅನ್ನುವ ಒಂದು ವಿಷಯ ಕೂಡ ನಮ್ಗೆ ಸತ್ಯವೇದಲ್ಲಿ ಆ ಪರಿಯಲ್ಪಟ್ಟಿರುವ ಕಾರ್ಯ ಕೂಡ ನೋಡ್ತೀವಿ ಸೊ ಆ ರೀತಿ ನಾವು ಫಸ್ಟ್ ಪಾರ್ಟ್ ಅಲ್ಲಿ ಅನೇಕ ವಚನಗಳು ಇದಕ್ಕೆ ಆಧಾರವಾಗಿ ಕೂಡ ಓದಿದ್ವಿ ಸೊ ಇದೆಲ್ಲ ನೀವು ಬರ್ಕೊಂಡಿರ್ತೀರಾ ಇದೆಲ್ಲ ನಿಚ್ಚ ನೀವು ಮತ್ತೆ ನೀವು ಮೆಳಕಾಕಿರ್ತೀರಾ ಅಂತ ನಾನು ಭಾವಿಸ್ಕೊಂಡು ನನ್ನ ಒಂದು ಎರಡನೇ ಭಾಗವನ್ನ ಕೂಡ ಪ್ರಾರಂಭ ಮಾಡ್ತೀನಿ ಸೊ ಈ ವಿಷಯದಲ್ಲಿ ಇನ್ನೊಂದು ಕಾರ್ಯವನ್ನ ಏನ್ ನೋಡಿದ್ವಿ ನಾವು ಕಳೆದ ಬಾರಿ ಅಂತ ನೋಡ್ಬೇಕಾದ್ರೆ ಸೊಲಮಿನಿಗೆ ಅಂತ ಒಂದು ಅವಕಾಶವನ್ನ ಕೊಟ್ಟು ದಾವೀದನ ಒಂದು ವಿಷಯದಲ್ಲಿ ಸೊಲಮೋನ ವಂಶಾವಳಿಯಿಂದಾನೆ ಏಸು ಕ್ರಿಸ್ತರು ಅಥವಾ ಕ್ರ ಯೇಸು ಸ್ವಾಮಿ ಹುಟ್ಟಾರೆ ಅನ್ನುವ ಒಂದು ಭರವಸೆ ಕೂಡ ಇತ್ತು ಯಾಕಂದ್ರೆ ದೇವರು ಆರಿಸಿಕೊಂಡಿರುವ ದಾವಿದನ ಪುತ್ರನಾದ ಸೊಲಮೋನನು ಅಂತ ಕೂಡ ನೋಡ್ತೀವಿ ಆದ್ರೆ ನಾವು ಕಳೆದ ವಾರದಲ್ಲಿ ನೋಡಿದಂತ ವಿಷಯ ಏನಂದ್ರೆ ದಾವಿದನಿಗೆ ಕೊಟ್ಟಂತ ವಾಗ್ದಾನದಲ್ಲಿ ದೇವರು ಒಂದು ಕಂಡೀಷನ್ ನ ಇಟ್ಟಿದ್ರು ಅದೇನಪ್ಪ ಕಂಡೀಷನ್ ಅಂದ್ರೆ ನಿನ್ನ ಮಕ್ಕಳು ನನ್ನ ಒಂದು ಆಜ್ಞೆಗಳನ್ನ ಕೈಕೊಂಡು ನಡೆದರೆ ಮತ್ತೆ ನನ್ನ ನನಗೆ ಅವರು ವಿಧೆಯಾಗಿ ವಿಧೇಯರಾಗಿದ್ರೆ ಮಾತ್ರ ಈ ರಾಜ್ಯ ಭಾರವು ಅವರಲ್ಲಿ ಮುಂದುವರಿತದೆ ಅಂತ ಒಂದು ಕಂಡೀಷನ್ ನ ಹಾಕಿದ್ರು ಸೌರ ಸೌರ ಈ ಕಂಡೀಷನ್ನ ಅಲ್ಲಿ ಯಾರು ಇದನ್ನ ಪೂರ್ಣಗೊಳಿಸ್ತಾರೋ ಅವರ ಒಂದು ಸಂತತಿಯಲ್ಲೇ ಕ್ರಿಸ್ತ ಕ್ರೈಸ್ತರು ಅಥವಾ ಕ್ರಿಸ್ತನು ಬರ್ತಾನೆ ಅಂತ ಹೇಳುವಂತ ವಿಷಯ ಕೂಡ ನಾವು ನೋಡ್ತೀವಿ ಹಂಗಿರುವಾಗ ಸೋಲಮೂಲನನ್ನ ತಂದೆಯ ದೇವರು ಆರಿಸ್ಕೊಂಡು ದೇವಾಲಯವನ್ನ ಕಟ್ಟುವ ಒಂದು ವಿಷಯದಲ್ಲಿ ಸೋಲಮೂಲನು ಪ್ರಾಮಾಣಿಕವಾಗಿ ಆ ಕೆಲಸವನ್ನ ಮಾಡ್ತಾ ಮಾಡಿದ್ದು ಆ ದೇವಾಲಯವು ಮುಕ್ತಾಯಗೊಂಡಿತ್ತು ಅಂತ ಕೂಡ ನೋಡ್ತೀವಿ ಆದರೆ ಕಾಲಕ್ರಮೇಣ ಅವನ ಜೀವನದ ಅಂತ್ಯದಲ್ಲಿ ಅವರು ಆತನು ದೇವರನ್ನ ಬಿಟ್ಟು ಆತನು ಮದುವೆ ಮಾಡಿದಂತ ಹೆಂಡತಿಯರ ಮಾತನ್ನ ಕೇಳಿ ಅವನು ಅನ್ಯ ವಿಗ್ರಹಗಳನ್ನ ದೇವರುಗಳನ್ನ ಸೇವಿಸುವ ಒಂದು ವಿಷಯವನ್ನ ಅವನು ಮಾಡತೊಡಗಿದ ಅಂತ ಕೂಡ ನೋಡ್ತೀವಿ ಈ ವಿಷಯ ನಡೆದಾಗ ಅಲ್ಲಿ ಸೋಲಮೂಲನು ದೇವರು ಕೊಟ್ಟಂತ ಆ ಕಂಡೀಷನ್ ಅಲ್ಲಿ 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 ವಿಫಲನಾಗಿರೋದನ್ನ ನಾವು ನೋಡಿದ್ವಿ ಆ ರೀತಿ ಆ ಒಂದು ದೇವರು ಕೊಟ್ಟಿದ್ದಂತ ಕಂಡೀಷನ್ ಅಲ್ಲಿ ಆತನು ಸಂಪೂರ್ಣವಾಗಿ ಅದನ್ನ ಆ ಅದನ್ನ ಪಾಲನೆ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂತ ಕೂಡ ತಂದೆಯ ದೇವರು ವಾಕ್ಯದ ಮೂಲಕ ಅದನ್ನ ಮೊದಲ ವಿಷಯದಲ್ಲೇ ಅದನ್ನ ತಿಳಿಸ್ತಾರೆ ಇದನ್ನ ಮಾತ್ರ ಈ ದಿನದಲ್ಲಿ ಈ ಪಾಠಕ್ಕೆ ನಾವು ಮುಂದುವರಿಯೋದಕ್ಕೆ ಮುಂಚೆ ಈ ಒಂದು ಪಾಠ ಈ ಒಂದು ವಾಕ್ಯವನ್ನ ಕೂಡ ಓದೋಣ ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ನನ್ನ ಮಗನಾದ ಸಲೋಮನ್ನೆ ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನ ಮನಸ್ಸಿನಿಂದಲೂ ಆತನನ್ನೇ ಸೇವಿಸು ಯಹುವನು ಎಲ್ಲಾ ಹೃದಯಗಳನ್ನು ವಿಚರಿಸ ವಿಚಾರಿಸುವವನೋ ಎಲ್ಲಾ ಮನ್ ಮನ ಸಂಕಲ್ಪಗಳನ್ನು ಬಲ್ಲವನೋ ಆಗಿರುತ್ತಾನೆ ಆಗಿರುತ್ತಾನಲ್ಲ ನೀನು ಆತನನ್ನೇ ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಆತನು ಶಾಶ್ವತವಾಗಿ ತಳ್ಳಿ ಬಿಡುವನು ಈ ಒಂದು ವಿಷಯವನ್ನ ಸೋಲಮೂಲನಿಗೆ ತಂದೆಯಾದ ದಾವಿದನು ತುಂಬಾ ಒಂದು ಸರಿಯಾದ ರೀತಿಯಲ್ಲಿ ಸೋಲಮುನಿಗೆ ಕೊಡುವಂತ ಒಂದು ಆ ಒಂದು ಅಡ್ವೈಸ್ ಅಂತ ನೋಡ್ಬೋದು ಅಲ್ಲಿ ಹೇಳ್ತಾನೆ ನೀನು ಆತನನ್ನ ಹುಡುಕಿದ್ರೆ ನಿನಗೆ ತಂದೆಯ ದೇವರು ಸಿಗ್ತಾರೆ ನೀನು ಆತನನ್ನ ಹುಡುಕದೇ ಇದ್ರೆ ತಂದೆಯ ದೇವರು ಶಾಶ್ವತವಾಗಿ ನಿನ್ನನ್ನ ತೆಳ್ಳಿ ಬಿಡ್ತಾರೆ ಅಂತ ಹೇಳುವಂತ ಕಾರ್ಯ ಸೊ ಇದನ್ ಇದೇ ವಿಷಯ ಸೋಲಮೂಲನ ಜೀವನದಲ್ಲಿ ನಡೆದಿದ್ದನ್ನ ನಾವು ನೋಡ್ತೀವಿ ಸೊ ಈ ಒಂದು ಯಾವಾಗ ಈ ಒಂದು ದೇವರು ಕೊಟ್ಟಿದ್ದಂತ ಕಂಡೀಷನ್ ಗೆ ಸೋಲಮೂಲನು ಅಲ್ಲಿ ವಿಧೇಯನಾಗಿದ್ವೋ ಆವಾಗ ಆತನ ಒಂದು ವಂಶಾವಳಿಯಿಂದ ಯೇಸು ಕ್ರಿಸ್ತನು ಬರೋದಿಕ್ಕೆ ಸಾಧ್ಯವಿಲ್ದಕ್ಕೆ ಸಾಧ್ಯವಿಲ್ದಂಗಾಯ್ತು ಅಂತ ಕೂಡ ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಆ ವಿಧೇಯತೆ ಇಲ್ಲದೆ ಇರುವಂತ ವಿಷಯ ಸೊ ಅಲ್ಲಿ ಸೋಲಮೋನನಿಗೆ ತಂದೆಯ ದೇವರು ಈ ವಿಷಯವನ್ನ ತಿಳಿಸಿ ಹೇಳ್ತಾರೆ ನಿನ್ನ ಒಂದು ತಂದೆ ದಾವಿದನು ಮಾಡಿದಂತ ಅಥವಾ ನನಗೆ ಅವನು ಒಂದು ಒಳ್ಳೆಯ ಒಂದು ಭಕ್ತನಾಗಿದ್ದಿರೋದ್ರಿಂದ ಆತನ ನಿಮಿತ್ತ ನಿನ್ಗೆ ನಿನ್ನ ರಾಜ್ಯಭಾರವನ್ನ ಇಮಿಡಿಯೇಟ್ ಆಗಿ ನಾನು ತೆಗೆದಾಕಲ್ಲ ನಿನ್ನ ಮಗನಾದ ರೆಹೋಬನು ರೆಹೋಬಾಮನ ಮೂಲಕ ನಾನು ಆ ರಾಜ್ಯಭಾರವನ್ನ ನಿಧಾನಕ್ಕೆ ಅದನ್ನ ತೆಗೆದಾಕ್ತೀನಿ ಅಂತ ಹೇಳುವಂತ ವಿಷಯವನ್ನ ಕೂಡ ನಾವು ಕಳೆದ ಬಾರಿ ನೋಡಿದ್ವಿ ಸೊ ಈ ವಿಷಯದಲ್ಲಿ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತು ಯಾವ ರೀತಿ ಸೋಲಮೂನನು ಆದ ನಂತರ ರೆಹೋಬಾಮನ ಸಮಯದಲ್ಲಿ ಇಸ್ರೇಲ್ ಎರಡಾಗಿ ಅಲ್ಲಿ ವಿಂಗಡಣೆ ಆಗಿದೆ ಅಂತ ನೋಡ್ತೀವಿ ಹತ್ತು ಕೋತ್ರವು ಒಂದು ಕಡೆ ಎರಡು ಕೋತ್ರವು ಒಂದು ಕಡೆ ಆಗಿತ್ತು ಸೊ ದೇವರು ಸೋಲಮುನಿಗೆ ಹೇಳಿದಂತ ವಿಷಯ ರೆಹೋಬಾಮನು ಸೋಲಮುನ ನಿಮಿತ್ತ ರೆಹೋಬಾಮನನ್ನು ನಾನು ಅವನಿಗೆ ರಾಜ್ಯ ಕೊಡ್ತೀನಿ ಆದ್ರೆ ಎರಡೇ ರಾಜ್ಯವನ್ನ ಕೊಟ್ಟು ಅವನು ಆಳ್ವಿಕೆ ಮಾಡಿದ ನಂತರ ಅದನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ವಂಶಾವಳಿಯಿಂದ ಆ ಒಂದು ರಾಜ್ಯಭಾರವನ್ನ ತೆಗೆದಾಕ್ತೀನಿ ಅಂತ ಹೇಳುವಂತ ಕಾರ್ಯ ಕೂಡ ಸತ್ಯವೇದದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರೋದು ಕೂಡ ನಮಗ್ ಗೊತ್ತಿದೆ ಸೌಧ ಸಹೋದರ ಸೊ ರೆಬಾಮನು ಆದ ನಂತರ ಅಲ್ಲಿ ಯಾವ ರೀತಿ ವಿಷಯ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ಅವನು ಆದ ನಂತರ ಮೂರು ರಾಜ್ಯರು ಆ ವಂಶಾವಳಿಯಲ್ಲಿ ಬರೋದನ್ನ ನಾವು ನೋಡ್ತೀವಿ ಒಂದು ಯಹೋಕಿಮ್ ಇನ್ನೊಬ್ಬ ಯಹೋಚಿನ್ ಇನ್ನೊಬ್ಬ ಸೆದಿಯ ಅಂತ ನೋಡ್ತೀವಿ ಸೊ ಈ ಮೂರು ಜನ ವಿಷಯದಲ್ಲೂ ಕೂಡ ನಾವು ಏನಪ್ಪಾ ನೋಡ್ತೀವಿ ಅಂದ್ರೆ ಪ್ರವಾದಿಗಳ ಮೂಲಕ ಈ ಮೂರು ಜನರು ಕೂಡ ದೇವರಿಗೆ ವಿಧೇಯರಾಗಿ ಹಿಂದೆ ಇರೋದ್ರಿಂದ ದೇವರ ಒಂದು ಕಂಡೀಷನ್ಗೆ ಇವರು ಪಾಲನೆ ಮಾಡದೆ ಇರೋದ್ರಿಂದ ಇವ್ರನ್ನು ಕೂಡ ತಂದೆಯ ದೇವರು ಆ ಒಂದು ಶ್ರೇಷ್ಠವಾದ ಅಥವಾ ಶಾಶ್ವತವಾದ ರಾಜ್ಯಭಾರದಿಂದ ಇವ್ರನ್ನ ತೆಗೆದಾಕುವ ಒಂದು ವಂಶಾವಳಿಯನ್ನ ಕೂಡ ನಾವು ಕಳೆದ ಬಾರಿಯಲ್ಲಿ ಎರಡು ಮೂರು ವಚನಗಳಲ್ಲಿ ಸೊ ಓದೋದ್ ಬೇಡ ಒಂದು ಬಂದು ಏನ್ ನೋಡಿದಿವಿ ಅಂದ್ರೆ ಜಹೋಚಿ ಯಹೋಕಿಮಿನ ಒಂದು ಆ ವಿಷಯ ತಂದೆಯಾದೇವರು ಎರೇಮಿಯ ಪ್ರವಾದಿಯ ಮೂಲಕ ಇದನ್ನ ಬರಿತಾನೆ ಯಾವ ರೀತಿ ಯಹೋಕಿಮಿನಿಂದ ಈ ರಾಜ್ಯಭಾರವು ತೆಗೆಯಲ್ಪಡ್ತದೆ ಅಂತ ಹೇಳುವಾಗ ಇದನ್ನ ದಯವಿಟ್ಟು ನಿಮ್ಗೆ ಬರ್ದಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ ಎರೆಮಿಯನ ಪ್ರವಾದಿಯ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಮೂವತ್ತು ವಚನಗಳು ನಾವು ಕಳೆದ ಬಾರಿನೇ ಓದಿದ್ವಿ ಎರೆಮಿಯಾ ಇಪ್ಪತ್ತೆರಡು ಇಪ್ಪತ್ನಾಲ್ಕರಿಂದ ಮೂವತ್ತು ವಚನಗಳನ್ನ ಓದುವಾಗ ಯಾವ ರೀತಿ ಯಹೋಕಿಮ್ ದೇವರ ಒಂದು ವಿಷಯದಲ್ಲಿ ಅವನು ವಿಧೇಯನಾಗಿಲ್ಲದೆ ಇರೋದ್ರಿಂದ ಅವನಿಂದ ಆ ರಾಜ್ಯವನ್ನ ದೇವರು ಕಿತ್ತಿ ಆತನ ಮಗನ ಒಂದು ವಿಷಯವನ್ನ ಬಂದಾಗ ಜಹೋ ಅಹ್ ಯೊಹಾಕಿಮ್ ಆದ ನಂತರ ಯೊಹೊಚಿನ್ ಅನ್ನುವ ಮಗ ಆತನ ಮಗನು ಬಂದಾಗ ಅವರನ್ನ ಯಾವ ರೀತಿ ಅವರಿಂದನೂ ರಾಜ್ಯಭಾರವನ್ನ ತೆಗೆದಾಕ್ತಿದೆ ಅಂತ ಹೇಳಿ ಎರೆಮಿಯಾ ಪ್ರವಾದಿಯ ಪುಸ್ತಕದಲ್ಲಿ ಮೂವತ್ತಾರನೇ ಅಧ್ಯಾಯ ಮೂವತ್ತನೇ ವಚನವನ್ನ ಒಂದ್ಸರಿ ಓದೋಣ ಎರೆಮಿಯಾ ಮೂವತ್ತಾರನೇ ಅಧ್ಯಾಯ ಮೂವತ್ತನೇ ವಚನ ಯಹುದ ಅರಸನಾದ ಯಹೋಯಕಿಮನದಲ್ಲಿಹೋನು ಇವನ ಸಂತಾನದಲ್ಲಿ ಯಾವನು ದಾವಿದನ ಸಿಂಹಾಸನ ರೂಢನಾಗನು ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು ಸಾಕಬ್ರ ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರ ಇಲ್ಲಿ ಏನಕ್ಕೆ ತಂದೆಯಾದೇವರು ಆ ಒಂದು ವಿಷಯವನ್ನ ಸತತವಾಗಿ ಮಾಡ್ತಾರೆ ಅಂದ್ರೆ ಈ ಸೋಲಮೂಲಿನ ಒಂದು ವಂಶಾವಳಿಯಿಂದ ಬಂದಂತ ರಾಜರು ಎಲ್ರು ದೇವರ ಮಾತಿಗೆ ವಿಧೇಯರಾಗಿಲ್ದೆ ಅಲ್ಲಿ ಹೆಚ್ಚಳ ಪಡುವಂತ ವಿಷಯದಲ್ಲಿ ಅತಿ ಹೆಚ್ಚಾಗಿ ಅವರು ಆ ಇದ್ರು ಅಂತ ನೋಡ್ತೀವಿ ಅದು ಹೆಂಗೆ ಅಂದ್ರೆ ಪ್ರೈಡ್ ಅಂತ ಹೇಳ್ಬೋದು ಹೆಮ್ಮೆ ಹೆಮ್ಮೆಯ ವಿಷಯದಲ್ಲಿ ಅವರು ತುಂಬಾ ಒಂದು ಮುಳುಗೋಗಿರೋ ವಿಷಯವನ್ನ ನೋಡ್ತೀವಿ ನಾವು ದೇವರ ಆಯ್ಕೆಯಲ್ಲಿ ಆ ನಾವು ಈ ಒಂದು ವಂಶಾವಳಿ ಬಂದಿದೆ ಅಂತ ಹೇಳಿ ಅನೇಕ ಕಾರ್ಯಗಳಲ್ಲಿ ತಮ್ಮನ್ನ ಅವರು ಹೊಗಳಿಕೊಳ್ಳುವ ಒಂದು ವಿಷಯವನ್ನ ಮಾಡಿರೋದ್ರಿಂದ ಈ ಒಂದು ವಿಷಯ ಕೋಪಕ್ಕೆ ಗುರಿ ಆಗ್ತಾರೆ ಅಂತ ಕೂಡ ನೋಡ್ತೀವಿ ಅದೇ ರೀತಿ ಸೆದಕೆಯನ ವಿಷಯದಲ್ಲಿ ಕಡೇ ಅರಸನಾದ ಸೆದಿಯ ವಿಷಯದಲ್ಲಿ ಕೂಡ ದೇವರು ಎಸಿಕೆಯ ಪ್ರವಾದಿಯ ಮೂಲಕ ಆ ಹಾಡಿದ ಮಾತನ್ನ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಅದನ್ನು ಒಂದು ವಚನವನ್ನ ಬರ್ಕೊಳ್ಳಿ ಓದೋದು ಬೇಡ ಎಸಿಕೆಯ ಪ್ರವಾದಿಯ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ವಚನಗಳು ಎಸಿಕೆಯ ಪ್ರವಾದಿಯ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ವಚನಗಳು ಓಕೆನಾ ಸೊ ಇಷ್ಟು ತನಕ ನಾವು ಕಳೆದ ಬಾರ ನಾವು ಭಾಗ ಒಂದರಲ್ಲಿ ಇಷ್ಟು ಕಾರ್ಯಗಳನ್ನ ವಚನಗಳನ್ನ ನಾವು ಓದಿದ್ವಿ ಓಕೆನಾ ಸೊ ಈಗ ಒಟ್ಟಾರೆ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸೋಲಮೂನಿನ ವಂಶಾವಳಿಯಿಂದ ಬಂದಂತ ಒಂದು ಅವಕಾಶ ಅಥವಾ ಒಂದು ಆಶೀರ್ವಾದ ಅಲ್ಲಿ ನಿಂತೋಗಿ ನೋಡ್ತೀವಿ ಇದಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಯಾರು ತನ್ನನ್ನ ಹೆಚ್ಚಳ ಪಡಿಸ್ಕೊತಾನೋ ಅವರನ್ನ ತಂದೆಯ ದೇವರು ಏನ್ ಮಾಡ್ತಾರಂತೆ ಅವರನ್ನ ನೆಲಕ್ಕೆ ತರ್ತಾರೆ ಅಬೇಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಲ್ವಾ ಸೊ ಯಾರು ತನ್ನ ಬಗ್ಗೆ ತಾನು ಹೆಚ್ಚಳವಾಗಿ ನಡ್ಕೋತಾನೋ ಅವರನ್ನ ನೆಲಸಮಾನ ಮಾಡುವಂತ ದೇವರಾಗಿದ್ದಾರೆ ಯಾರು ದೇವರಿಗೆ ವಿಧೇಯರಾಗಿತ್ತು ಆ ತಾಳ್ಮೆ ಆ ಒಂದು ಹಂಬಲ್ನೆಸ್ ಯಾರಿದೆಯೋ ಅವ್ರನ್ನ ತಂದೆಯ ದೇವ್ರು ಏನ್ ಮಾಡ್ತಾರ್ರಿ ಅವ್ರನ್ನ ಆ ಮೇಲಕ್ಕೆ ಎತ್ತುತ್ತಾರೆ ಅಂತ ಹೇಳುವ ವಿಷಯ ಕೂಡ ಸತ್ಯವೇದದಲ್ಲಿ ಅನೇಕ ಬುದ್ಧಿಪಾಠಗಳಲ್ಲಿ ಅನೇಕ ಪ್ರ ಏನ್ರಿ ಆ ದೇವರ ಭಕ್ತರ ವಿಷಯದಲ್ಲಿ ನಾವು ಈ ಒಂದು ನಿಯಮನ ದೇವರ ಈ ಒಂದು ಸುಂದರವಾದ ನಿಯಮವನ್ನ ನಾವು ಸತ್ಯವೇದಲ್ಲ ಅನೇಕ ಕಡೆ ನೋಡ್ತೀವಿ ಸೊ ಅದನ್ನೇ ನಾವು ಇಲ್ಲೂ ನೋಡ್ತೀವಿ ಸೊ ಈಗ ಸೊಲಮೊನಿಂದ ತೆಗೆದ ಆ ಒಂದು ರಾಜ್ಯಭಾರದ ಒಂದು ಆಶೀರ್ವಾದ ಈಗ ದಾವಿದನ ಎರಡನೇ ಮಗನಾದ ನಾತಾನ್ ಮೂಲಕ ಆ ವಂಶಾವಳಿಯನ್ನ ಆ ವಂಶಾವಳಿ ಬರ್ತಾ ಇತ್ತಲ್ಲ ಆ ವಂಶಾವಳಿಯನ್ನ ತಂದೆಯ ದೇವರು ಈಗ ಆಶೀರ್ವದಿಸಕ್ಕೆ ಅವರು ಮಾಡ್ತಾರ್ರಿ ಅವರ ಒಂದು ಚಿತ್ತವಾಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರ ಸೊ ಅಲ್ಲಿ ನಾವು ನೋಡಿದ್ವಿ ಈಗ ನಾತಾನನ ವಂಶಾವಳಿಯಲ್ಲಿ ಬಂದಂತ ರಾಜರು ಎಲ್ಲಾನು ದೇವರಿಗೆ ವಿಧೇಯರಾಗಿದ್ದಿರ್ಬೇಕು ಅಥವಾ ದೇವರು ಏನು ವಿಷಯವನ್ನ ಅವ್ರ ಅವರಲ್ಲಿ ಕೇಳಿದ್ರೋ ಆ ವಿಷಯಕ್ಕೆ ಅವರು ತಕ್ಕನಂಗೆ ನಡ್ಕೊಂಡಿರ್ಬೇಕಾಗಿತ್ತು ಅದರಿಂದಾನೆ ಅವರು ದೇವರ ಮುಂದೆ ಅವ್ರನ್ನ ತಗ್ಗಿಸಿ ಆ ಹಂಬಲಾಗಿದ್ದಿರೋದ್ರಿಂದ ಅಲ್ಲಿ ಯಾರು ಎಚ್ಚಲ ಪಟ್ಟರೋ ಅವ್ರನ್ನ ನೆಲಸಮಾನ ಮಾಡಿ ಯಾರು ದೇವರಿಗೆ ವಿಧೇಯರಾಗಿ ಹಂಬಲಾಗಿದ್ರೋ ಅವ್ರನ್ನ ಈಗ ದೇವರು ಹೆಚ್ಚುವಂತ ವಿಷಯವನ್ನ ಈ ಒಂದು ನಾಥಾನ್ ಮತ್ತೆ ಸಾಲಮೂಲ್ ವಿಷಯದಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸೋದರಣೆ ಸೊ ಅದರಿಂದ ನಾವೇನ್ ನೋಡ್ತೀವಿ ಅಂದ್ರೆ ಆ ಸೋಲಮೂಲಿನ ವಂಶಾವಳಿಯಿಂದ ಬಂದಂತ ಕಾರ್ಯಗಳು ಮೆಸ್ಸಯಾನು ಆ ವಂಶಾವಳಿಯಿಂದ ಯಾಕೆ ಬಂದಿಲ್ಲ ಅಂತ ನೋಡ್ಬೇಕಾದ್ರೆ ಇಲ್ಲಿ ಸೋಲಮೂನನು ಪ್ರಾರಂಭ ಮಾಡಿದ ಆ ವಂಶಾವಳಿಯ ತಂದೆಯಾಗಿದ್ದಂತ ಸೋಲಮೂನನು ಮಾಡಿದಂತ ಏನ್ರಿ ಅವ್ಯತಯತೆ ಮತ್ತೆ ಹೆಚ್ಚಳ ಪಡುವಂತ ಕಾರ್ಯ ಮತ್ತೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿರೋ ವಿಷಯದಿಂದ ಅಲ್ಲಿ ಸೊಲಮೂನಿನ ಒಂದು ವಂಶಾವಳಿಯಿಂದ ಯೇಸು ಕ್ರಿಸ್ತನು ಬಂದಿಲ್ಲ ಬದಲಾಗಿ ನಾತಾನ್ ಮಗನಾದ ದಾವಿದನ ಮಗನಾದ ನಾತಾನ್ ವಂಶಾವಳಿಯಿಂದ ಮರಿಯಾಳ ಒಂದು ಮರಿಯಾಳಿನ ಒಂದು ವಂಶಾವಳಿಯಿಂದ ಏಸು ಕ್ರಿಸ್ತನು ಬಂದ್ರು ಅಂತ ನಮಗೆ ತುಂಬಾ ಗೊತ್ತಿದೆ ಸೊ ಅದಕ್ಕೆ ಈ ಪಾಠದ ಪ್ರಾರಂಭದಲ್ಲಿ ನಾವು ಏನ್ ಅಂದ್ರೆ ಯೋಸೇಪನು ಯೇಸು ಕ್ರಿಸ್ತನನ್ನ ಒಂದು ದತ್ತು ಮಗನಾಗಿ ಆತನನ್ನ ಸ್ವೀಕಾರ ಮಾಡಿದ್ರೆ ವಿನ ಮಾಡಿದ್ರು ವಿನಃ ಆತನ ಆ ಏನ್ರಿ ಅಹ್ ಏಸು ಕ್ರಿಸ್ತನ ಬಯೋಲಜಿಕಲ್ ಫಾದರ್ ಆಗಿ ತಂದೆಯಾಗಿ ಯೋಸೇಪ್ರನು ಇರಲಿಲ್ಲ ಅಂತ ಗೊತ್ತು ನಮ್ಗೆ ಯಾಕೆ ಅಂತ ಗೊತ್ತು ನಮ್ಗೆ ಯೇಸು ಕ್ರಿಸ್ತನು ಯಾವ ರೀತಿ ತಂದೆಯ ದೇವರ ಒಂದು ಆ ಒಂದು ಶಕ್ತಿಯಿಂದ ಅವನು ಜನ್ಮ ಕೊಟ್ಟಿದ್ದು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ವಿಷಯವನ್ನ ಸಾಬೀತುಪಡಿಸುವ ರೀತಿಯಲ್ಲಿ ತಂದೆಯ ದೇವರು ಪ್ರವಾದನೆಯನ್ನ ಮಾಡಿದ್ರು ಅಲ್ವಾ ಏನಂದ್ರೆ ತಾವಿದನ ಒಂದು ವಿಷಯದಲ್ಲಿ ಹೇಳಬೇಕಾದ್ರೆ ಅಲ್ಲಿ ರಾಜ್ಯ ಅಲ್ಲಿ ಈಗ ವಂಶಾವಳಿ ಚೇಂಜ್ ಆಗತ್ತಲ್ಲ ಆ ವಂಶಾವಳಿ ಚೇಂಜ್ ಆಗುವುದನ್ನ ಯೇಸು ಕ್ರಿಸ್ತನು ಎಷ್ಟೋ ಕಡೆ ಈ ವಿಷಯವನ್ನ ಬರೆದಿರೋದು ನಮ್ಗೆ ಗೊತ್ತಿದೆ ಈ ವಿಷಯವನ್ನ ಓದುವಾಗ ಎರೇಮಿಯಾ ಪ್ರವಾದಿಯ ಪುಸ್ತಕ ಇಪ್ಪತ್ಮೂರನೇ ಅಧ್ಯಾಯ ಆರನೇ ವಚನವನ್ನ ಓದೋಣ ಎರೇಮಿಯ ಪ್ರವಾದಿಯ ಪುಸ್ತಕ ಇಪ್ಪತ್ಮೂರನೇ ಅಧ್ಯಾಯ ಆರನೇ ವಚನ ಅವನ ಕಾಲದಲ್ಲಿ ಯಹೋದ್ಯರು ಸುರಕ್ಷಿತರಾಗಿರುವರು ಇಸ್ರಾಯೇಲರು ನೆಮ್ಮದಿಯಾಗಿಯೂ ವಾಸಿಸುವರು ಯಹೋವ ಚಿತ್ ಚಿತ್ಕನು ಚಿತ್ಕೆನು ಅಂದರೆ ಅಂದರೆ ಯಹೋನೇ ನಮ್ಮ ಸಧರ್ಮ ಎಂಬ ಹೆಸರು ಆ ಒಂದು ವಚನ ಮೇಲ್ ಹೋಗಿ ಸಿಸ್ಟರ್ ಅದಕ್ಕೆ ಅದರ ಒಂದು ವಚನ ಮೇಲ್ ಹೋಗಿ ಒಂದು ವಚನ ಮೇಲೆ ಮೂರು ಐದು ಓದಿ ಸಿಸ್ಟರ್ ಬ್ರದರ್ ಐದರಿಂದ ಹೋದ್ಲಾ ಯೋಗೋನ ತಾನೆ ಇಗೋ ನಾನು ಮುಂದಿನ ಕಾಲದಲ್ಲಿ ಮೂಲದಿಂದ ಸದರ್ಮಿಯಾದ ಮೊಳಕೆಯನ್ನು ತುಂಬಾ ತಿರಿಸುವೆನು ತಂದೇವರು ಎರೇನೆಯ ಪ್ರವಾದಿ ಮೂಲಕ ಹೇಳ್ತಾರೆ ಸದ್ದರ್ಮಿಯ ಒಂದು ಮೊಳಕೆಯನ್ನ ನಾನು ಉಂಟು ಮಾಡುವೆನು ಅಂತ ಹೇಳ್ತಾರೆ ಸಹೋದ್ರ ಸಹೋದರ ಸೊ ಇಲ್ಲಿ ನಾಥಾನ್ ವಂಶಾವಳಿಯಿಂದ ಯೇಸು ಕ್ರಿಸ್ತನು ಬರುವನಂತೂ ಆ ಬರುಬನಂತ ಒಂದು ವಿಷಯವನ್ನ ಅಲ್ಲಿ ತುಂಬಾ ಕುಲಂಕುಷವಾಗಿ ರೇಮಿಯಾ ಪ್ರವಾದಿಯ ಮೂಲಕ ಹೇಳ್ತಾರೆ ಸೊ ಆತನು ಬಂದಾಗ ಆತನ ಮೂಲಕ ಏನಾಗತ್ತೆ ಅಂತ ನೋಡ್ಬೇಕ ನೋಡ್ಬೇಕಾದ್ರೆ ಅಲ್ಲಿ ಇಸ್ರೇಲ್ ಜನಾಂಗದವರು ಸುರಕ್ಷತೆಯಾಗಿ ಇರೋರಂತೆ ಸೊ ಆತನ ಹೆಸರು ಯಾವ ರೀತಿ ಇದೆ ಅಂದ್ರೆ ಆ ಆರನೇ ವಚನವನ್ನ ಕಂಪ್ಲೀಟ್ ಮಾಡಿ ಸರ್ ಸರ್ ಮೊಳಕೆಯನ್ನು ತಿರಿಸುವನು ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಅವನ ಕಾಲದಲ್ಲಿ ಯುದ್ಧರು ಸುರಕ್ಷಿತರಾಗಿರುವರು ಇಸ್ರಾಲ್ಯರು ನೆಮ್ಮದಿಯಾಗಿಯೂ ವಾಸಿಸುವರು ಅಲ್ಲಿ ನಾವು ನೋಡುವಾಗ ಆತನ ಹೆಸರನ್ನ ಹೇಳುವಾಗ ಅವರ್ ಅವರ್ಸ್ ಅಂತ ಹೇಳ್ತಾರೆ ಸೊ ಆತನ ಹೆಸರು ಹೆಂಗಿರೋದಂದ್ರೆ ನೀತಿವಂತನು ಅಂತ ಇರುವಂತ ಹೆಸರಾಗಿದೆ ಅಂತ ಅಲ್ಲಿ ಪ್ರವಾದಿಯ ಮೂಲಕ ಹೇಳುವಂತ ಕಾರ್ಯಗಳು ಸಹೋದರ ಸಹೋದರರೇ ಸೊ ಈಗ ಈ ವಿಷಯವನ್ನ ನಾವು ನೋಡುವಾಗ ನಾಥಾನ್ ಪ್ರವಾ ನಾಥಾನ್ ದಾವಿದನ ಮಗನಾದ ನಾಥಾನ್ ಮೂಲಕ ಈ ಒಂದು ವಂಶಾವಳಿ ಈಗ ದೇವರು ಆಶೀರ್ವದಿಸ್ತಾರೆ ಸೋಲ ದೇವರೇ ಆಯ್ಕೆ ಮಾಡಿಕೊಂಡ್ರು ದೇವರೇ ಅವ್ರಿಗೆ ಏನ್ರಿ ಅಲ್ಲಿ ಅಷ್ಟೇ ಅಹ್ ದಾಬಿದನಗೆ ಅಷ್ಟೆಲ್ಲಾ ಮಕ್ಕಳಿದ್ರು ಸೋಲಮೂನನ್ನ ದೇವರೇ ಆರ್ಸ್ಕೊಂಡ್ರು ಆದ್ರೆ ಆರಿಸ್ಕೊಂಡಿದ ನಂತರ ಸೋಲಮೂನನ್ನ ಒಂದು ವಿಧೇಯತೆ ಅಲ್ಲಿ ಕಾಣಿಸ್ಕೊಂಡೇ ಇರೋದ್ರಿಂದ ದೇವರು ಆತನ ರಾಜ್ಯ ಭಾರವನ್ನ ಅಲ್ಲಿ ಮುಗಿಸಿದ್ರು ಅಂತ ನೋಡ್ತೀವಿ ಇದೇ ನಾವು ನೋಡುವಂತ ಒಂದು ಮುಖ್ಯವಾದ ಪಾಠ ಸೌಂದರ್ಯ ಸೌಧ ನಮ್ಮ ಜೀವನದಲ್ಲೂ ನಾವು ಈ ಸತ್ಯದ ಬೆಳಕಿಗೆ ನಾವೇ ಬಂದಿದ್ದೀವಿ ಅಂದ್ರೆ ನಿಜವಾಗ್ಲೂ ಇಲ್ಲ ನಮ್ಮ ಪುಣ್ಯ ನಮ್ಮ ಹಣ ನಮ್ಮ ಬಲ ನಿಜವಾಗಲಿ ಇಲ್ಲ ದೇವರು ನಮ್ಮನ್ನ ಹಾರಿಸ್ಕೊಂಡಿದ್ದಾರೆ ಇದೇ ನಿಜ ದೇವರು ಆರಿಸ್ಕೊಂಡಿರುವಾಗ ಒಂದು ಗಣನೆಗೂ ಬಾರದಂತ ನಮ್ಮನ್ನ ತಂದೆಯ ದೇವರು ಈ ಲೋಕಕ್ಕೆ ಒಂದು ಎಕ್ಸಾಂಪಲ್ ಆಗಿ ಏನಕ್ಕೆ ಇಟ್ಟಾರೆ ಏನಕ್ಕೆ ನಮ್ಮನ್ನ ನಮ್ಮನ್ನ ಕರೆದಿದ್ದಾರೆ ಅಂದ್ರೆ ಈ ಲೋಕಕ್ಕೆ ಯಾವ ರೀತಿಯ ಒಂದು ಜನವನ್ನ ನಾನು ಹಾರಿಸ್ಕೊಂಡು ಯಾವ ರೀತಿಯ ಒಂದು ಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ ಅಂತ ಒಂದು ಎಕ್ಸಾಂಪಲ್ ಆಗಿ ಬರುವಂತ ಯುಗಕ್ಕೆ ತೋರ್ಸೋದಿಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಹೋದರ ಸಹೋದರರೇ ಅದಕ್ಕೆ ಗಣನೆಗೆ ಬಾರ್ದೆ ಇರುವಂತ ನಮ್ಮನ್ನ ಕರೆದಿರುವಾಗ ಆ ಗಣನೆಗೆ ಬಾರ್ದೆ ಇರುವಂತರಾಗಿ ನಮ್ಮ ಸಂಪೂರ್ಣ ಈ ಆಯುಸ್ನ ಅದೇ ರೀತಿ ನಡ್ಕೊಂಡ್ರೆ ಮಾತ್ರ ದೇವರು ಈ ಆಶೀರ್ವಾದವನ್ನ ಶಾಶ್ವತ ಜೀವನವನ್ನ ನಮಗೆ ಕೊಡ್ತಾರೆ ಸಹೋದರ ಸಹೋದರರೇ ನಾವು ಯಾವಾಗ ಈ ಗಣನೆಗೆ ಬಾರದೇ ಇರುವಂತ ವ್ಯಕ್ತಿತ್ವವನ್ನ ನಿಧಾನಕ್ಕೆ ಈ ಸತ್ಯದ ಅರಿವು ಬರ್ತಾ 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 ನಮಗೆ ತಂದೆಯಾದ ದೇವರು ಜ್ಞಾನವನ್ನ ಬೆಳೆಸ್ತಾ ಬೆಳೆಸ್ತಾ ನಮ್ಮಲ್ಲಿ ಏನ್ರಿ ಹೆಚ್ಚಳ ಪಡುವಂತ ವಿಷಯ ನಮ್ಮಲ್ಲಿ ಹೆಮ್ಮೆ ಪಡುವಂತ ವಿಷಯಗಳು ಬಂದುಬಿಟ್ರೆ ದೇವರು ನಮ್ಮ ಒಂದು ನಮಗೆ ಕೊಟ್ಟಿರುವಂತ ಆಶೀರ್ವಾದದ ಒಂದು ಆಶ್ವಾಸನೆಯನ್ನ ಅವರು ನಿಲ್ಸಾಕಕ್ಕೆ ಕಂಡೀಷನ್ ಹಾಕಿದ್ದಾರೆ ಅಲ್ವಾ ಸೊ ನಾವು ಯಾವಾಗ ದೇವರ ಒಂದು ಕಂಡೀಷನ್ಗೆ ಆತನ ಮಾತಿಗೆ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೋತೀವೋ ಆವಾಗ ಮಾತ್ರ ನಮ್ಗೆ ತಂದೆಯ ದೇವರು ಹೇಳಿರುವಂತ ವಾಶ್ ಆಶ್ವಾಸನೆಗಳು ಮತ್ತೆ ವಾಗ್ದಾನಗಳು ಅದು ನೆರವೇರ್ತದೆ ಸಹೋದ್ರ ಸೌಧರ ಅದರಿಂದ ಸೊಲ ತರ ನಮ್ಮ ಗುಣಗಳು ಮಾರ್ಪಡೆ ಅಥವಾ ಚೇಂಜ್ ಆಗ್ಬಿಟ್ರೆ ನಾವು ಸಾಯುವ ತನಕ ಗಣನೆಗೆ ಬಾರದೇ ಇರೋ ತರ ದೇವ್ರ ಮುಂದೆ ಇರಬೇಕು ಸೋದರ ಸಹೋದರೇ ಇದು ಆತನ ಒಂದು ಏನ್ರಿ ಆತನ ಒಂದು ಆ ಕೈಗಲ್ಲಿ ಕೈ ಅಡಿಯಲ್ಲಿ ನಾವು ಯಾವಾಗ್ಲೂ ಇರಬೇಕು ಆವಾಗ್ಲೇ ಒಂದು ಸಮಯದಲ್ಲಿ ನಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ದೇವರು ನಡೆಸ್ತಾರೆ ಅಂತ ಕೂಡ ನಾವು ಈ ಪಾಠವನ್ನು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ ಸೊ ಈಗ ನಾತಾನ್ ಮಗನಿಂದ ಬಂದಂತ ವಂಶಾವಳಿಯಲ್ಲಿ ಮರಿಯಾಳಲು ಬರುವಾಗ ಸಹೋದರ ಸಹೋದರರೇ ಯಾವಾಗ ಮರಿಯಾಳಳಿಗೆ ದೂತನು ಬಂದು ಒಂದು ಸಂದೇಶವನ್ನ ಕೊಡ್ತಾರೋ ಆವಾಗ ಮರಿಯಾಳಲು ಯಾವ ರೀತಿಯ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಅದು ಆಕೆಗೆ ಅದೇ ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ ಆಕೆಗೆ ಆ ಪ್ರವಾದಿಯ ಒಂದು ವಿಷಯಗಳು ಆಕೆ ಓದಿ ಅದನ್ನ ಅರ್ಥ ಮಾಡ್ಕೊಂಡಿದ್ರ ಅಥವಾ ಪ ಪವಿತ್ರಾತ್ಮನ ಶಕ್ತಿಯಿಂದ ಈ ಮಾತುಗಳು ಆಕೆಯಿಂದ ಬಂತ ಅಂತ ನಮಗ್ ಗೊತ್ತಿಲ್ಲ ಆದರೆ ಒಂದು ಒಂದು ವಿಷಯವನ್ನ ಅಲ್ಲಿ ತಿಳಿಸುವ ಕಾರ್ಯಗಳನ್ನ ನಾವು ಓದ್ ನೋಡೋಣ ಇದು ಎಲ್ಲಿ ಅಂದ್ರೆ ನೋಡ್ಬೇಕಾದ್ರೆ ಸಹೋದ್ರ ಸಹೋದ್ರೆ ಇದರ ರೆಫರೆನ್ಸ್ ನ ಬರ್ಕೊಳ್ಳಿ ಅದರಲ್ಲಿ ಒಂದೆರಡು ವಚನಗಳು ಮಾತ್ರ ಓದೋಣ ಆ ಲೂಕನ ಸುವಾರ್ತೆಯಲ್ಲಿ ಒಂದನೇ ಅಧ್ಯಾಯ ನಲ್ವತ್ತಾರರಿಂದ ಐವತ್ತು ಐವತ್ತೈದು ವಚನಗಳನ್ನ ಬರೆದ್ ಬರೆದಿಟ್ಕೊಳ್ಳಿ ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತಾರರಿಂದ ಐವತ್ತೈದು ವಚನಗಳು ಇದನ್ನ ನೀವು ಬರ್ತಿ ಇಟ್ಕೊಳ್ಳಿ ಒಂದು ಎರಡು ಮೂರು ಮಾತ್ರ ಓದನೂಕಾರ್ತೆ ಒಂದನೇ ಅಧ್ಯಾಯ ನಲವತ್ತಾರರಿಂದ ಒಂದ್ ಈ ವಚನಗಳು ನೆರವೇರುವು ಅಂದ್ರು ಆಗ ಮರಿಯಳು ಹೇಳಿದ್ದೇನೆಂದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ ಆತನು ತನ್ನ ದಾಸ್ಯ ತನ್ನ ದಾಸ್ಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯ ಬಿಟ್ಟಿದ್ದಾನೆ ಇಂದಿನಿಂದ ತಲಾ ತಲಾಂತರಗಳೆಲ್ಲ ನನ್ನನ್ನು ತಲಾ ತಲಾಂತರವೆಲ್ಲ ನನ್ ನನ್ನನ್ನು ಧನ್ಯಳೆಂದು ಹೋಗುವರು ಈ ವಿಷಯಗಳನ್ನ ನೋಡುವಾಗ ಅದನ್ನ ನೀವು ನಿಧಾನಕ್ಕೆ ಈ ಪಾಠ ಆದ ನಂತರ ಓದ್ ನೋಡ್ರಿ ನಲವತ್ತಾರರಿಂದ ಐವತ್ತೈದರಲ್ಲಿ ಆ ಒಂದು ವಿಷಯವನ್ನ ತಿಳಿಸ್ತಾರೆ ಮರಿಯಾಳಲು ಏನಂತ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ತಂದೆಯ ದೇವರು ಹೆಮ್ಮೆ ಪಡುವಂತವರನ್ನ ಅಲ್ಲಿ ನಿರ್ಮೂಲ ಮಾಡ್ತಾರೆ ಅಥವಾ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಆದರೆ ಯಾರು ದೇವರಲ್ಲಿ ವಿಧೇಯರಾಗಿ ಇರ್ತಾರೋ ಅವರನ್ನ ಅವರು ಎತ್ತುತ್ತಾರೆ ಅಥವಾ ಅವರನ್ನ ಉಪಯೋಗಿಸ್ಕೋತಾರೆ ಅಂತ ಹೇಳುವಂತ ವಿಷಯವನ್ನ ಅಲ್ಲಿ ನೋಡುವಂತದ್ದಾಗಿದೆ ಸೌರ ಸಹೋದರ ಇದೇ ಅಲ್ಲಿ ನಾಥಾನ್ ಮಗನಿಂದ ಸೊಲ ದಾವಿದ ಸೊಲಮೂನ ಮಗನಾದ ನಾಥಾನ್ ಬಂದಂತ ವಂಶಾವಳಿಯಲ್ಲಿ ಮರಿಯಾಳಲು ಬರುವಾಗ ಆ ಮರಿಯಾಳಲು ಏನಂತ ಹೇಳ್ತಾರಂದ್ರೆ ಅಂದ್ರೆ ಸೊಲಮೂನ ಒಂದು ವಂಶಾವಳಿಯಲ್ಲಿ ಹೆಮ್ಮೆ ಎಚ್ಚಲ ಪಟ್ಟಿರೋದ್ರಿಂದ ಆ ವಂಶಾವಳಿಯನ್ನ ದೇವರು ಸಂಪೂರ್ಣವಾಗಿ ತೆಗೆದಾಕಿ ನಾಥಾನ್ ಒಂದು ವಂಶಾವಳಿಯಿಂದ ನನ್ನನ್ನ ತಂದೆಯ ದೇವರು ಆರಿಸ್ಕೊಂಡು ಈ ಒಂದು ಆಶೀರ್ವಾದದ ವಿಷಯಕ್ಕೆ ನನ್ನನ್ನ ಯೇಸು ಕ್ರಿಸ್ತನ ತಾಯಿಯಾಗಿ ಮಾಡಿಕೊಂಡಿರೋದ್ರಿಂದ ನಾನು ತುಂಬಾ ಧನ್ಯಳು ಅಂತ ಹೇಳುವಂತ ವಿಷಯವನ್ನ ಕೂಡ ನಾವು ನೋಡ್ತೀವಿ ಸೋದರ ಸೋದರರೇ ಸೊ ಅಲ್ಲಿಂದಾನೇ ನಾವು ನೋಡಿದ್ವಿ ಒಂದು ಮೊಳಕೆ ಬಂದಂತ ಬಂದಂತಾಯ್ತು ಅಲ್ವಾ ಆ ರೈಚಿಯಸ್ ಬ್ರಾಂಚ್ ಅಂತ ಹೇಳ್ತಾರೆ ಸೊ ಆ ಮೊಳಕೆ ಯೇಸು ಕ್ರಿಸ್ತನು ಅಂತ ನಾವು ನೋಡ್ತೀವಿ ಸೋದರ ಸಹೋದರೇ ಸೊ ಈ ವಿಷಯಗಳನ್ನ ನೋಡಿದಾಗ ಈ ವಿಷಯಗಳನ್ನ ನೋಡುವಾಗ ನಾವು ತುಂಬಾ ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗಿದೆ ಈಗ ಯಾವ ರೀತಿ ದಾವಿದನ ವಿಷಯದಲ್ಲಿ ಕ್ರಿಸ್ತನು ದಾವಿದನ ಮಗನು ಅಂತ ಹೇಳುವಾಗ ಇದರ ಅರ್ಥ ಏನು ಅಂತ ನೋಡ್ಬೇಕಾದ್ರೆ ದಾವಿದನ ವಂಶಾವಳಿಯಲ್ಲಿ ನಾತನ ವಂಶಾವಳಿಯಿಂದ ಮರಿಯಾಳ ಏನ್ರಿ ಮರಿಯಾಳಿಗೆ ಮಗನಾಗಿ ಹುಟ್ಟಿದ್ದು ಯೇಸು ಕ್ರಿಸ್ತನು ಅಂತ ನೋಡ್ತೀವಿ ಆ ಕ್ರಿಸ್ತನನ್ನ ದಾವಿದನು ಮಗನು ಮಗನೇ ಅಂತ ಹೇಳುವಾಗ ಅದು ದಾವಿದನ ವಂಶಾವಳಿಯಿಂದ ಏಸು ಕ್ರಿಸ್ತನು ಬಂದಂತ ಒಂದು ವಿಷಯವನ್ನ ಅಲ್ಲಿ ಪ್ರವಾದನೆ ಸಂಪೂರ್ಣ ಆಗಿರುವ ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಅಂತ ನಾವು ಇಷ್ಟು ವಿಷಯ ನಾವು ನೋಡಿದ್ವಿ ಸಹೋದರ ಸಹೋದರ ಸೊ ದಾವಿದನ ಒಂದು ಮಗನು ಅಂತ ಹೇಳುವಾಗ ದಾವಿದನ ಮಗನಾದ ನಾತಾನ್ ವಂಶಾವಳಿಯಿಂದ ಬಂದಂತ ಕ್ರಿಸ್ತರು ಕ್ರೈಸ್ತ ಏಸು ಕ್ರಿಸ್ತನು ಅಂತ ಗೊತ್ತಾಗಿದೆ ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ದಾವಿದನ ಕರ್ತನು ಯಾವಾಗ ಯೇಸು ಕ್ರಿಸ್ತನು ಆದನು ಅಂತ ಕೂಡ ನೋಡ್ತೀವಿ ಸೊ ದಾವಿದನ ಕರ್ತನು ಅಥವಾ ಡೇವಿಡ್ಸ್ ಲಾರ್ಡ್ ಅಂತಾರೆ ಸೊ ಈ ದಾವಿದನ ಕರ್ತನು ಅಂತ ಏನಕ್ಕೆ ಕರೆಯಲ್ಪಟ್ಟಿದೆ ಅಂತ ಹೇಳ್ಬೇಕಾದ್ರೆ ಒಂದು ವೇಳೆ ಯೇಸು ಕ್ರಿಸ್ತನು ಆತನು ಈ ಭೂಮಿ ಭೂಲೋಕಕ್ಕೆ ಬರೋದಕ್ಕೆ ಮುನ್ನ ಆತನು ಲೋಗಾಸಾಗಿ ಇದ್ದಾಗ ಇದ್ದಿರೋದ್ರಿಂದ ಆ ಒಂದು ಆ ಒಂದು ದೃಷ್ಟಿಯಲ್ಲಿ ಏಸು ಕ್ರಿಸ್ತನನ್ನ ಕಾವಿದನ ಕರ್ತನು ಅಂತ ಹೇಳ್ತಾರ ಅಂತ ನೋಡ್ಬೇಕಾದ್ರೆ ಆ ರೀತಿಯ ಒಂದು ಅರ್ಥ ಇಲ್ಲ ಅಂತ ಇಲ್ಲಿ ಸಹೋದರ ನಮ್ಗೆ ತಿಳಿಸ್ತಾರೆ ಸಹೋದರ ಸೋದರರೇ ಯಾಕೆ ಅಂದ್ರೆ ಸಹೋದರ ಸಹೋದರರೇ ಏಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದ ನಂತರನೇ ಆತನಿಗೆ ತಾವಿದನ ಕರ್ತನು ಅಂತ ಹೇಳುವಂತ ರೆಫರೆನ್ಸ್ ನಾವು ನೋಡ್ತೀವಿ ಸೊ ಯಾಕೆ ಅಂತ ನೋಡ್ಬೇಕಾದ್ರೆ ಏಸು ಕ್ರಿಸ್ತನು ಮಾಡಿದಂತ ಆ ಬಲಿದಾನಕ್ಕೆ ಆ ಬಲಿದಾನದ ವಿಷಯವಾಗಿನ ಬಲಿದಾನದ ವಿಷಯವಾಗಿನೇ ಆತನಿಗೆ ದಾವಿದನ ಕರ್ತನು ಅಂತ ಆ ಒಂದು ಟೈಟ್ಲು ಆ ಹೆಸರು ಆತನಿಗೆ ಕೊಡಲ್ಪಡ್ತು ಅಂತ ನೋಡ್ತೀವಿ ಯಾಕಂತ ನೋಡ್ಬೇಕಾದ್ರೆ ಯಾವಾಗ ಯೇಸು ಸ್ವಾಮಿ ಆತನು ಬಂದಂತ ಒಂದು ವಿಷಯದಲ್ಲಿ ಅವರು ಜಯಗೊಂಡು ಅವರು ಆ ಒಂದು ತಂದೆಯ ದೇವರ ಒಂದು ಯೋಜನೆಯನ್ನ ಸಂಪೂರ್ಣಗೊಂಡ್ರೋ ಆವಾಗ ವಚನ ಹೇಳ್ತದೆ ಅವರು ಎಲ್ರಿಗೂ ಕರ್ತನ ಆಗ್ತಾರೆ ಅಂತ ಹೇಳುವಂಥ ವಿಷಯ ಆ ಅಪೋಸ್ಟ್ಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನವನ್ನ ಒಂದ್ಸರಿ ಓದೋಣ ಆಕ್ಟ್ಸ್ ಆಫ್ ಅಪೋಸಲ್ಸ್ ಅಪೋಸ್ಟ್ಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತಾರನೇ ವಚನ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತ ಇಸ್ರಾಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು ಕರ್ತನಾದ ಯೇಸು ಕ್ರಿಸ್ತನು ಅಂತ ಬರುವಂತ ವಿಷಯ ಸೊ ಅಲ್ಲಿ ನಾವು ಅನುವಾದ ಅನುವಾದನೆಯಲ್ಲಿ ನೋಡ್ಬೇಕಾದ್ರೆ ಲಾರ್ಡ್ ಆಫ್ ಆಲ್ ಅಂತ ಬರ್ತದೆ ಎಲ್ರಿಗೂ ಈಗ ಕರ್ತನಾಗಿದ್ದಾನೆ ಅಂತ ಹೇಳುವಂತ ಒಂದು ವಿಷಯವನ್ನ ಕೂಡ ನೋಡ್ತೀವಿ ಸೊ ಅದು ಯಾವ ರೀತಿ ಎಷ್ಟು ವಿಷಯಗಳು ಅದರಲ್ಲಿ ಅಡಗಿದೆ ಅಂತ ನೋಡ್ಬೇಕಾದ್ರೆ ರೋಮಾಪುರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ಕೂಡ ಹೋದ ರೋಮಾಪುರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ಯಾಕಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವತ ಜೀವಿತನಾದನು ಅಲ್ಲಿ ಓದಿ ಸಿಸ್ಟರ್ ಅದು ಇನ್ನೊಂದ್ಸರಿ ಓದಿ ರೋಮ ಬರದ ಪತ್ರಿಕೆ ಹದಿನಾಲ್ಕು ಒಂಬತ್ತು ಯಾಕಂದರೆ ಸತ್ತವರಿಗೂ ಜೀವಿಸುವ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತೋರಿಗೂ ಜೀವಂತವಾಗಿರೋರಿಗೂ ಒಡೆಯನಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ದಾವಿದನ ಒಡೆಯನು ಅಂತ ಯೇಸು ಕ್ರಿಸ್ತನನ್ನ ಯಾಕೆ ಅಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವ್ರು ಯಾವಾಗ ಅಲ್ಲಿ ಆ ಒಂದು ರ್ಯಾನ್ಸಮ್ನ ಯಾವಾಗ ಸಂಪೂರ್ಣಗೊಳಿಸಿದ್ರೋ ಆವಾಗ ಯೇಸು ಕ್ರಿಸ್ತನು ದಾವಿದನ ಒಡೆಯನಾಗಿರುವ ಒಂದು ಆಶೀರ್ವಾದವನ್ನ ಅಥವಾ ಒಂದು ಮಹಿಮೆಯನ್ನ ಅವ್ರು ಪಡ್ಕೊಂಡ್ರು ಅಂತ ಕೂಡ ನೋಡ್ತೀವಿ ಸೊ ಏಸು ಆ ಇನ್ನೊಂದು ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ್ಲೇನೆ ಆತನು ಆತನ ಶಿಷ್ಯಂದರಿಗೆ ಒಡೆಯರಾಗಿದ್ ಒಡೆಯನಾಗಿದ್ದ ಅಂತ ಕೂಡ ನಾವು ನೋಡ್ತೀವಿ ಯಾಕಂದ್ರೆ ಒಂದು ಸನ್ನಿವೇಶದಲ್ಲಿ ಯೇಸು ಕ್ರಿಸ್ತನು ಏನು ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ನೀನು ನೀವು ನನ್ನನ್ನ ಒಡೆಯನೇ ಅಥವಾ

ನನ್ನನ್ನ ಕರ್ತನೆಂದು ಗುರುವೊಂದು ಕರಿತೀರ ಅಂದ್ರೆ ಆ ಒಂದು ಕಾಲ ಸಮಯದಲ್ಲೇ ಆ ಕ್ರಿಸ್ತನನ್ನ ಪೋಸ್ಟ್ಲರು ಮತ್ತೆ ಶಿಷ್ಯಂದರು ಅಹ್ ಕರ್ತನೆ ಅಂತ ಅಥವಾ ಒಡೆಯನೆ ಅಂತ ಕರೆಯುವಂತ ಒಂದು ಮಾತು ಅಲ್ಲೇ ಇತ್ತು ಅಂತ ನಾವು ನೋಡ್ತೀವಿ ಸಾವಿರ ಸಾವಿರ ಸೊ ಈ ರೀತಿಯ ವಿಷಯದಲ್ಲಿ ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಯಾವಾಗ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ತಂದೆಯಾದ ದೇವರ ಕೆಲಸವನ್ನ ಸಂಪೂರ್ಣಗೊಳಿಸ್ಕೊಂಡ್ರು ಆ ಜಯಶಾಲಿಯಾಗಿ ದೇವರ ಬಲಪಾಸದಲ್ಲಿ ಯಾವಾಗ ಆಸ್ಸೀನರಾಗ್ತಾರೋ ಆವಾಗ ಯೇಸು ಕ್ರಿಸ್ತನು ದಾವಿದನಿಗೆ ಒಡೆಯನೇ ಅಂತ ದಾವಿದನ ದಾವಿದನ ಒಡೆಯನು ಅಂತ ಹೇಳೋದಕ್ಕೆ ಅಲ್ಲಿ ಅರಹತೆಯನ್ನ ಪಡ್ಕೊ ಪಡ್ಕೊಂಡ್ರು ಅಂತ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರ ಸಹೋದ್ರೆ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಎಲ್ಲರಿಗೂ ಒಡೆಯನು ಆಗಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಅವರು ಆ ಒಂದು ಬಲಿದಾನವನ್ನ ಮಾಡಿದಾಗ ಯಾ ಯಾವ ರೀತಿ ಮನುಷ್ಯರು ಎಲ್ಲರೂ ಪಾಪದ ಒಂದು ಭಾರದಿಂದ ಅಲ್ಲಿ ಮರಣವನ್ನ ಹೊಂದಿದಂತ ಒಂದು ಸನ್ನಿವೇಶವನ್ನ ನೋಡ್ತೀವಿ ಆ ಒಂದು ಮರಣದಿಂದ ಬಿಡುಗಡೆಯನ್ನ ಕೊಡುವಂತ ಒಂದು ಕೆಲಸವನ್ನ ಸಹೋದರ ಸಹೋದರರೇ ಯೇಸು ಕ್ರಿಸ್ತನು ಮಾಡಿ ಆದಾಮಿನ ಪಾಪ ಪಾಪದಿಂದ ಆದಾಮಿನ ಒಂದು ಅವಿದೇಯತೆಯಿಂದ ಪಾಪ ಈ ಭೂಲೋಕದಲ್ಲಿ ಪ್ರವೇಶ ಆಯಿತು ಎರಡನೇ ಆದಾಮಿನ ವಿಧೇಯತೆಯಿಂದ ಆ ಒಂದು ಪಾಪದ ಮರಣದ ಒಂದು ವಿಷಯ ತೆಗೆಯಲ್ಪಡ್ತದೆ ಅಂತ ಹೇಳುವಂತ ವಿಷಯ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಅದರಿಂದ ಈ ವಿಷಯವನ್ನ ನೋಡುವಾಗ ಈ ವಿಷಯವನ್ನ ನಾವು ನೋಡುವಾಗ ಸಹೋದರ ಸಹೋದರ್ರೆ ಯಾವಾಗ ಅವರು ಈ ಇಡೀ ಲೋಕಕ್ಕೆ ಒಡೆಯನಾದ್ರು ಅಂತ ನೋಡ್ಬೇಕಾದ್ರೆ ಅವರು ಈ ಲೋಕದಲ್ಲಿ ಈ ಒಂದು ಭೂಲೋಕಕ್ಕೆ ಬಂದು ಅವರು ಅವರ ಕೆಲಸವನ್ನ ಮುಗಿಸಿ ಆ ಕೆಲಸದಲ್ಲಿ ಅವರು ಜಯಶಾಲಿ ಆದಾಗ ಮಾತ್ರ ಅವರು ಈ ಇಡೀ ಲೋಕಕ್ಕೆ ಅಥವಾ ಇಡೀ ಈ ಮಾನವ ಕುಲಕ್ಕೆ ಅವರು ಒಡೆಯರಾದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಯಾಕೆ ಅಂದ್ರೆ ಅವರು ಆತನ ಪ್ರಾಣ ಆತನ ಜೀವವನ್ನ ಕೊಟ್ಟು ನಮ್ಮನ್ನ ಏನ್ ಮಾಡ್ಕೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಆ ರೀತಿ ಅವರ ರಕ್ತದಿಂದ ಇಡೀ ಮಾನವ ಲೋಕವನ್ನ ಅವರು ಕೊಂಡ್ಕೊಂಡಿದ್ದಾರೆ ಅದರಿಂದಾನೇ ಅವರು ಅವರನ್ನ ಒಡೆಯ ಒಡೆಯ ಅಂತ ಹೇಳೋದಿಕ್ಕೆ ನಾವು ಯಾರೂ ಯಾವ ರೀತಿ ತಪ್ಪು ಇಲ್ಲ ಅಂತ ಬರುವಂತ ದಿನಗಳಲ್ಲಿ ಅಲ್ಲಿ ಆಸು ಕ್ರಿಸ್ತನಿಗೆ ವಂಶಾವಳಿಯಲ್ಲಿ ಅವರು ತಂದೆಯಾಗಿದ್ರು ದಾವಿದನು ಅವನು ಈ ಒಂದು ಲೋಕಕ್ಕೆ ಬಂದಾಗ ಈ ಒಂದು ದೇವರ ರಾಜ್ಯದಲ್ಲಿ ಬಂದಾಗ ದಾವಿದನು ಕೂಡ ಯೇಸು ಕ್ರಿಸ್ತನನ್ನ ಒಡೆಯನು ಅಂತ ಹೇಳುವಂತ ಒಂದು ಆಶೀರ್ವಾದವನ್ನ ಯೇಸು ಕ್ರಿಸ್ತನು ಪಡ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ದಾಗಿದ ಸಹೋದರ ಸೊ ಅದರಿಂದ ಕರ್ತನು ದಾವಿದನ ಮಗನು ಅಂತ ಹೇಳುವಂತ ವಿಷಯವನ್ನ ನೋಡಿದ್ವಿ ದಾವಿದನ ಒಡೆಯನು ಅಂತ ಹೇಳುವಾಗ ಇದು ಸಹೋದರ ಸಹೋದರರೇ ಯೇಸು ಕ್ರಿಸ್ತನ ಆ ಒಂದು ಈಡುಬಲಿಯಿಂದ ಆತನು ಪಡ್ಕೊಂಡಿರುವಂತ ಒಂದು ಆಶೀರ್ವಾದ ಅಂತ ನೋಡ್ತೀವಿ ಅದಕ್ಕೆ ಸತ್ಯವೇದದಲ್ಲಿ ದಾವಿದನ ಒಡೆಯನು ಅಂತ ಹೇಳುವಾಗ ಈ ಒಂದು ದೃಷ್ಟಿಯಲ್ಲಿನೆ ಆ ಒಡೆಯನನ್ನ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ಕಾರ್ಯಗಳನ್ನ ನೋಡುವಾಗ ಈ ಒಂದು ವಿಷಯಗಳನ್ನ ನೋಡುವಾಗ ಇನ್ನೊಂದು ವಿಷಯ ಕೂಡ ನಾವು ಅರ್ಥ ಮಾಡ್ಕೋಬೇಕು ನಾವು ಕ್ರಿಸ್ತನನ್ನ ಒಡೆಯನು ಅಥವಾ ಗುರು ಅಂತ ಹೇಳುವಾಗ ಸಹೋದರ ಸಹೋದರೇ ನಮ್ಮನ್ನ ಅವರು ರಕ್ತದಿಂದ ಕೊಂಡ್ಕೊಂಡ್ರು ನಮ್ಮನ್ನ ಮತ್ತೆ ಗುಲಾಮರಾಗಿ ಇರಿಸ್ಕೊಳ್ಳೋದಿಕ್ಕೆ ಅವ್ರು ನಮ್ಮನ್ನ ಕೊಂಡ್ಕೊಂಡಿಲ್ಲ ನಮ್ಮನ್ನ ಪಾಪ ಪಾಪದಿಂದ ಬರುವಂತ ಮರಣದಿಂದ ಬಿಡುಗಡೆ ಒಂದು ಬಿಡುವ ಬಿಡುಗಡೆ ಮಾಡೋದಿಕ್ಕೆ ನಮ್ಮನ್ನ ಕೊಂಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಸಹೋದರ ಸಹೋದರೇ ಯಾಕಂದ್ರೆ ನಾವು ತನ್ನ ಯೇಸು ಕ್ರಿಸ್ತನ್ನು ಕೊಂಡ್ಕೊಂಡ್ರು ನಾನು ಒಡೆಯ ಅಂತ ಹೇಳಬೇಕು ಅಂದ್ರೆ ಆ ಒಡೆಯನು ನನ್ನನ್ನ ಗುಲಾಮನಾಗಿ ಅಥವಾ ನನ್ನನ್ನ ಯಾವುದೋ ಒಂದು ರೀತಿಯಲ್ಲಿ ನನ್ನ ನನ್ನ ಮೇಲೆ ಅವನು ಆಳ್ವಿಕೆ ಮಾಡೋದಿಕ್ಕೆ ನನ್ನ ಒಡೆಯನಾಗಿಲ್ಲ ನನ್ನ ಪಾಪದ ಒಂದು ಸಂಬಳವಾಗಿರುವಂತ ಮರಣದಿಂದ ಕಾಪಾಡುವಂತ ಒಂದು ಒಳ್ಳೆಯ ಒಡೆಯನಾಗಿದ್ದಾನೆ ಅಂತ ಕೂಡ ನಾವು ತುಂಬಾ ಕೇರ್ಫುಲ್ ಆಗಿ ಈ ವಿಷಯಗಳನ್ನ ನೋಡ್ಬೇಕು ಸಹೋದರ ಸಹೋದರೇ ಯಾವ ಒಂದು ಆ ಅರ್ಹತೆಯನ್ನ ನಾವು ಕಳ್ಕೊಂಡ್ರುವೋ ಯಾವ ಒಂದು ಜೀವವನ್ನ ನಾವು ಕಳ್ಕೊಂಡ್ರುವೋ ಆ ಜೀವವನ್ನ ಮತ್ತೆ ನಾವು ಪಡ್ಕೊಳ್ಳಲು ಯೇಸು ಕ್ರಿಸ್ತನ ಆ ಬಲಿದಾನ ಅಥವಾ ಆ ಈಡುಬಲಿ ಅಥವಾ ಆ ರ್ಯಾಂಕ್ಸಮು ಅದು ಕೊಟ್ಟಾದ ಕೊಟ್ಟಾಗ ಮಾತ್ರ ಸಹೋದರ ಸಹೋದರೇ ಅಲ್ಲಿ ನಾವು ಬದುಕಿ ಅದರಲ್ಲೂ ಕೂಡ ವಿಶೇಷವಾಗಿ ಸಭೆಗೆ ಮೊಟ್ಟ ಮೊದಲನೆಯ ಒಂದು ಆ ಒಂದು ರ್ಯಾನ್ಸಮ್ ನ ಆಶೀರ್ವಾದ ಫಸ್ಟ್ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಈಗ ಈಗ ಕರೆಯಲ್ಪಟ್ಟಿರುವಂತ ಸಭೆಗೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ನೋಡುವಂತದ್ದಾಗಿದೆ ಯಾವ ರೀತಿ ನಾವು ತಂದೆಯ ದೇವರ ಕೃಪೆಯಿಂದ ಈ ಒಂದು ಈ ಒಂದು ಪಾಠಗಳನ್ನ ನೋಡುವಿ ಈ ಒಂದು ವಿಷಯದಲ್ಲಿ ಯಾವ ರೀತಿ ದಾವಿದನ ಒಡೆಯನು ಅಂತ ಹೇಳುವಾಗ ಸಹೋದರ ಸಹೋದರ ಇಡೀ ಮನುಷ್ಯ ಒಂದು ಆ ಈ ಮನುಷ್ಯರ ಒಂದು ಆ ಮನುಷ್ಯ ಕುಲವನ್ನ ಸಂಪೂರ್ಣವಾಗಿ ಅವರು ಅವರ ಒಂದು ಜೀವ ಕೊಟ್ಟು ಅವ್ರನ್ನ ಕೊಂಡ್ಕೊಂಡಿರೋದ್ರಿಂದ ಅವ್ರನ್ನ ಪರ್ಚೇಸ್ ಮಾಡಿರೋದ್ರಿಂದ ಇಡೀ ಲೋಕಕ್ಕೆ ಆತನು ಒಡೆಯನಾಗಿ ಒಡೆಯನಾಗಿ ಈಗ ಇರುವಂತ ವಿಷಯವನ್ನ ಕೂಡ ನಾವು ನೋಡ್ತೀವಿ ಬರುವಂಥ ಯುಗದಲ್ಲಿ ಇದೇ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಪುನರುತ್ಥಾನದಲ್ಲಿ ಬರುವಂಥ ಎಲ್ಲಾ ಮನುಷ್ಯರು ಒಡೆಯನು ಅಂತ ಆತನನ್ನ ಏನ್ರಿ ಆತನನ್ನ ಕರೆಯುವಂತ ಒಂದು ಕಾಲ ಸಮಯ ಬರ್ತದೆ ಆ ಒಡೆಯನು ಆ ಸಮಯದಲ್ಲಿ ಕೂಡ ಈ ಲೋಕದ ಈ ಲೋಕಕ್ಕೆ ಬರುವಂಥ ಪುನರುತ್ಥಾನದಲ್ಲಿ ಬರುವಂಥ ಜನರನ್ನ ಅವರು ಏನಾಗಿ ಅವರು ಒಂದು ಗುಲಾಮಗಿರಿಯಲ್ಲಿ ಅವ್ರನ್ನ ದಬ್ಬಾಳಿಕೆಯಿಂದ ಆಳ್ವಿಕೆ ಮಾಡಲ್ಲ ಅವ್ರನ್ನ ಈ ಮ ಈ ಒಂದು ಸೈತಾನನ ಪಾಪದಿಂದ ಬಂದಂತ ಮರಣವನ್ನ ನೀಗಲಾಡಿಸಿ ಅವರಿಗೆ ಒಂದು ಬಿಡುಗಡೆಯನ್ನ ಕೊಡುವಂತ ಒಂದು ಒಡೆಯನಾಗ್ತಾರೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸೌಲಭ್ಯ ಸೊ ಅದರಿಂದ ಈ ದಿನದಲ್ಲಿ ಈ ಪಾಠವನ್ನ ತುಂಬಾ ಒಂದು ಮುಖ್ಯವಾದ ಒಂದು ಅಂಶವನ್ನ ಸಹೋದರ ನಮಗ್ ತಿಳಿಸಿದ್ದಾರೆ ಅದರಿಂದ ಆ ದೇವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸೋರಾಗಿರೋಣ ಮುಂದೆ ಬರುವಂತ ದಿನಗಳಲ್ಲಿ ತಂದೆಯ ದೇವರ ಒಂದು ಕೃಪೆ ಆತನ ಒಂದು ದಯೆ ಆ ಮತ್ತೆ ಯಾವ ಒಂದು ಪಾಠವನ್ನ ನಾವು ಮುಂದುವರಿಸೋಣ ಅಂತ ಸಹೋದರ ಬ್ರದರ್ ನಮಗೆ ತಿಳಿಸ್ತಾರೆ ಸೊ ದೇವರ ಚಿತ್ತ ಇದ್ರೆ ಬರೋವಂತ ವಾರದಲ್ಲಿ ಕೂಡ ನಾವು ಮತ್ತೊಂದು ಹೊಸ ಒಂದು ಯಾವ್ದಾದ್ರು ಒಂದು ಸ್ಟಡಿಯಲ್ಲಿ ನಮ್ಮ ನಮ್ಮ ವಿಷಯದಲ್ಲಿ ನಾವು ಪ್ಲಾನ್ ಮಾಡೋಣ ಸೊ ಅದನ್ನ ನಿಮಗೆ ಅಹ್ ರಾಜು ಬ್ರದರ್ ಇದನ್ನ ತಿಳಿಸ್ತಾರೆ ಆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ದಿನದಲ್ಲೂ ಕೂಡ ಆ ಸಹೋದರ ಸಹೋದರರೇ ಈಗ ನಮಗೆ ಕುಲಂಕುಷವಾಗಿ ದಾವಿದನ ಮಗನು ಮತ್ತು ದಾವಿದನ ಒಡೆಯನು ಅಂತ ಹೇಳುವಂತ ವಾಕ್ಯಗಳು ಆ ವಾಕ್ಯಕ್ಕೆ ಯಾವ ರೀತಿ ಅರ್ಥವನ್ನ ನಾವು ಹೊಂದ್ಕೊಂಡಿದ್ದೀವಿ ಅಂತ ಕೂಡ ನಮಗೆ ಗೊತ್ತಿದೆ ಅದರಿಂದ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ ಈ ಪಾಠವನ್ನ ನಾವು ಮುಕ್ತಾಯಗೊಳ್ಳೋಣ ಮುಕ್ತಾಯಗೊಳಿಸೋಣ ಬರುವಂತ ವಾರದಲ್ಲಿ ನಾವು ಯಾವ ಪಾಠವನ್ನ ಪ್ರಾರಂಭ ಮಾಡೋಣ ಅಂತ ಕೂಡ ಪ್ರಾರ್ಥನೆಯಲ್ಲಿ ಇಡ್ರಿ ಆ ದೇವರು ನಡೆಸೋದಿಕ್ಕೆ ಎಲ್ಲ ರೀತಿಯ ಒಂದು ನಿಮ್ಮ ಪ್ರಾರ್ಥನೆಯಲ್ಲಿ ಇಟ್ಟು ದೇವರು ನಡೆಸೋದಿಕ್ಕೆ ನಮ್ಮ ನಮ್ಮ ಪ್ರಾರ್ಥನೆಗಳು ಯಾವಾಗ್ಲೂ ಇರಲಿ ಆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ಒಂದು ಕೂಟವನ್ನು ಮುಗಿಸೋ ಮುಗ ಮುಗಿಯುವಂಥ ಈ ಒಂದು ಕೂಟವನ್ನು ನಾವು ಮುಕ್ತಾಯಗೊಳ್ಳುವ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಡೋಣ